ಕಾಶ್ಮೀರದ ಪುಲ್ವಾಮಾದಲ್ಲಿ 44 ಜನ ವೀರ ಯೋಧರನ್ನು ಬಲಿ ತೆಗೆದುಕೊಂಡ ಪಾಕಿಸ್ತಾನಿ ಉಗ್ರರನ್ನು ಸದೆಬಡದ ಭಾರತೀಯ ವಾಯುಸೇನೆಯ ಕಾರ್ಯವನ್ನು ಪ್ರಶಂಸಿಸಿ ವಿಜಯೋತ್ಸವ ಆಚರಿಸಿದ ಚಿಕ್ಕೋಡಿ ನ್ಯಾಯವಾದಿಗಳ ಸಂಘ. ಕಳೆದ ಫೆಬ್ರವರಿ 14ರಂದು ಕಾಶ್ಮೀರದ ಪುಲ್ವಾಮಾದಲ್ಲಿ 44 ಯೋಧರನ್ನು ಬಲಿ ತೆಗೆದುಕೊಂಡ ಉಗ್ರರ ಹೀನಾಯ ಕೃತ್ಯದ ವಿರುದ್ಧ ಭಾರತೀಯ ವಾಯುಸೇನೆಯು ದಾಳಿ ನಡೆಸಿ ಉಗ್ರರನ್ನು ಸದೆಬಡಿದ ಕಾರ್ಯವನ್ನು ಪ್ರಶಂಸಿಸಿ ಚಿಕ್ಕೋಡಿ ನ್ಯಾಯವಾದಿಗಳ ಸಂಘದಿಂದ ವಿಜಯೋತ್ಸವ ಆಚರಿಸಲಾಯಿತು. ಇಂದು ಮಂಗಳವಾರ ಬೆಳಗಿನ ಜಾವ ಭಾರತೀಯ ವಾಯುಸೇನಾ ಪಡೆಯ 12 ವಿಮಾನಗಳ ಮೂಲಕ 40 ನಿಮಿಷಗಳ ಕಾಲ ಕಾರ್ಯಾಚರಣೆ ಮಾಡಿ 1000 ಕೆಜಿ ಬಾಂಬ್ನಿಂದ ಉಗ್ರರ ಕ್ಯಾಂಪ್ ಮೇಲೆ ದಾಳಿ ಮಾಡಿ 100 ಸಂಖ್ಯೆಯಲ್ಲಿ ಉಗ್ರರನ್ನು ಕೊಂದು ಹಾಕಿದ ಘಟನೆಯನ್ನು ಸಮರ್ಥಿಸಿ ಚಿಕ್ಕೋಡಿಯ ನ್ಯಾಯವಾದಿಗಳ ಸಂಘದಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಎಂಬಿ ಪಾಟೀಲರ ಮುಂದಾಳತ್ವದಲ್ಲಿ ಆಯೋಜಿಸಲಾದ ಸಂಭ್ರಮಾಚರಣೆಯಲ್ಲಿ ನ್ಯಾಯವಾದಿಗಳಾದ ಎಸ್ಬಿ ಕುಲಕರ್ಣಿ, ಎಸ್ಬಿ ಉತ್ತೂರೆ, ವಿಜಿ ಮಾದಪ್ಗೋಳ್, ಅಜಿತ್ ಬೋನೆ, ಸುಧಾಕರ್ ಪಾಟೀಲ್, ಪ್ರಶಾಂತ್ ಹುಕ್ಕೇರಿ, ಸಂತೋಷ್ ಚೌಗ್ಲಾ, ಎಸ್ಜಿ ಹಿರೇಮಠ್, ಎನ್ಡಿ ಶೆಟ್ಟಿ, ಎಸ್ಡಿ ಚೌಗ್ಲಾ ಸೇರಿದಂತೆ ನ್ಯಾಯವಾದಿ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಮೋದಿ ಅವರಿಗೆ